ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ಏನಪ್ಪ ವ್ಲಾಗ್ ಅಂತ ಹೇಳಿದ್ರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ಸು ಒಂದು ಕಮೆಂಟ್ನ ಮಾಡಿದರು, ಅಣ್ಣ ಈ ಒಂದು ಹಿಂಡಿನ ತೊಗೊಂಡು ಬರ್ತೀರಾ, ಕುರಿಗಳಿಗಾಕ್ತೀರಾ, ಮತ್ತು ಇಷ್ಟು ಕಷ್ಟಪಡಬೇಕು ಯಾಕೆ ಅಂತ ಒಂದು ಕಮೆಂಟ್ ಬಂದಿತ್ತು. ಯಾಕೆ ನಾವು ಇದ್ದೇ ಹಿಂಡಿನ ಬಳಸ್ತೀರಿ, ಇಷ್ಟು ಕಷ್ಟಪಡ್ತೀರಿ ಅಂತ ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ ಬನ್ನಿ ಇವಾಗ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಒಂದು ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ನೇದಾಗಿ ನಿಮ್ಮ ನೋಡಿಸಿ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ. Thank you.
ಫ್ರೆಂಡ್ಸ್, ಹಿಂಡಿ ಎಲ್ಲ ಕುಟ್ಟು ಮಡಗಿದ್ದು ಆಗೋಯ್ತು. ಏನಂತ ಹೇಳಿದ್ರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಬ್ಬರು ಕಮೆಂಟ್ನ ಮಾಡಿದ್ರು, ಅಣ್ಣ ಈ ಹಿಂಡಿನ ತೊಗೊಂಡು ಬರ್ತೀರಾ, ಗಾಣಿ ಹಿಂಡಿನ ತೊಗೊಂಡು ಬರ್ತೀರಾ, ಆದರೆ ಅದನ್ನು ಕುಟ್ಟಬೇಕು, ಕುಟ್ಟಕ್ಕೆ ಯಾಕೆ ಕುಟ್ತೀರಾ, ಮತ್ತೆ ಕುಟ್ಟೋದ್ರಿಂದ ಪ್ರಾಬ್ಲಮ್ ಇದು ಜಾಸ್ತಿ, ನಿಮಗೆ ಕೆಲಸ ಹಿಡಿಯುತ್ತಲ್ಲ, ಅದ್ರ ಬದಲು ಬೇರೆ ಹಿಂಡಿ ತೊಗೊಂಬರ್ಬೋದಲ್ವಾ ಅಂತ ಕೇಳಿದ್ರು. ಏನಂತ ಹೇಳಿದ್ರೆ, ಈ ಒಂದು ಗಾಣಿ ಹಿಂಡಿ ನಾವು ಏನಕ್ಕಪ್ಪ ಬಳಸ್ತೀರಿ, ಇದನ್ನೇ ಯಾಕೆ ನಾವು ಕುರಿಗಳಿಗೆ ಹಾಕ್ತೀರಿ ಅಂತ ಹೇಳಿದ್ರೆ, ಇದರಲ್ಲಿ ಬಂದು ತುಂಬ ಚೆನ್ನಾಗಿ ಎಣ್ಣೆ ಅಂಶ ಇದೆ, ಎಣ್ಣೆ ಅಂಶ ಇದೆ ನೋಡಿ. ಸುಮ್ಮನೆ ಕೈ ಮುಟ್ಟಿದ್ರೆ ಸಾಕು ನಮಗೆಲ್ಲ ಅಂದರೆ ಇದು ಸುತ್ತಿ ಹಿಡಿದಿತ್ತು ಕೈ ಬೇಡ ನೋಡಿ. ಸುಮ್ಮನೆ ಎತ್ತಿ ಎತ್ತಿ ಇಟ್ಕೊಂಡಿದ್ದು, ಅವಾಗ ಇಷ್ಟು ಎಣ್ಣೆ ಇದೆ ಗೊತ್ತಾ, ಕಳೆಕಾಯಿ ಎಣ್ಣೆ. ಏನಂತ ಹೇಳಿದ್ರೆ, ಎಣ್ಣೆ ಅಂಶ ಬಂದು ತುಂಬಾ ಚೆನ್ನಾಗಿ ಜಾಸ್ತಿ ಇರುತ್ತೆ, ಮರಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ನಾನು ಇದೇ ಇದೇ ಹಿಂಡಿ ನಾನು ತೊಗೊಂಡು ಬರೋದು. ತೊಗೊಂಡು ಬಂದರೆ ಈ ರೀತಿಯಾಗಿ ಕುಟ್ಟೆ ಒಂದು ಕೆಲಸ, ಇವತ್ತೇನೋ ಸಣ್ಣ ಸಣ್ಣದಾಗಿ ಎಂಟಿಗೆ ಸಿಕ್ತು, ಪರವಾಗಿಲ್ಲ. ಒಂದೊಂದು ಟೈಮ್ ಬಂದು ನೋಡಿದ್ರಲ್ಲ, ಇನ್ನೂರು ಲೋಗಲೆಲ್ಲ ನೋಡಿದ್ರಲ್ಲ, ಒಂದೊಂದು ಬಂದು ಇಷ್ಟು ದಪ್ಪ ಇರುತ್ತೆ. ಆ ರೀತಿಯಾಗಿ ಎಲ್ಲ ಕುಟ್ಟು ಮಡಗಿ ನಾವು ಎಷ್ಟು ನೀರು ಹಟ್ಟಬೇಕಾಗುತ್ತೆ. ಅದಕ್ಕಿಂತ ಅದೇ ರೀತಿಯಾಗಿ ಏನಾರು ಹಾಕ್ಬಿಟ್ರೆ ಕರಗಲ್ಲ, ಅದು ಮೂರು ದಿನ ಆದರೂ ಕರಗಲ್ಲ. ಯಾಕಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಎಣ್ಣೆ ಅಂಶ ಇರುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಆ ಒಂದು ಈ ಗಾಣಗಿಂಡಿನ ನಾವು ಕುಟ್ಟಲೇಬೇಕಾಗುತ್ತೆ. ನಾನೊಬ್ಬನೇ ಎಲ್ಲ ಕುಟ್ಟೋದು, ತುಂಬ ಜನ ಯಾರೆಲ್ಲ ಈ ರೀತಿಯಾಗಿ ಒಂದು ಗಾಣಗಿಂಡಿನ ಬಳಸ್ತೀರಿ, ಎಲ್ಲರೂ ಮಾಮೂಲಿ ಇದೇ ರೀತಿಯಾಗಿ ಮಾಡೋದು. ಯಾಕಂತ ಹೇಳಿದ್ರೆ, ಅರ್ಜೆಂಟ್ ಕರಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ಇಷ್ಟು ದಪ್ಪ ಎಂಟಿಗಳು ಏನಾದ್ರು ನಾವು ಹಂಗೆ ಎತ್ತಿ ನೀರ್ಗಟ್ಬಿಟ್ಟು ನೀರಾಟ್ಬಿಟ್ಟು ಉಪ್ಪಾಗಿ ಬಿಟ್ಬಿಟ್ರೆ ಮೂರು ದಿನ ಆದರೂ ಕೂಡ ಕರಗಲ್ಲ. ಆದರೆ ಇವಾಗ ನೋಡಿ, ಸಣ್ಣದಾಗಿ ಪೀಸ್ಗಳು ಹೊಡೆದಿದ್ದೀನ, ಇವಾಗ ಏನೂ ಇಲ್ಲ, ನೀರಟ್ಟು ಉಪ್ಪು ಹಾಕಿದ್ರೆ ಸಾಕು. ಅಂದರೆ ಉಪ್ಪು ಬಂದು ಕಲ್ಲು ಉಪ್ಪು ನಾನು ಬಳಕೆ ಮಾಡೋದು, ಯಾವುದೇ ರೀತಿಯಾಗಿ ಪುಡಿ ಉಪ್ಪನ್ನ ನಾನು ಹಾಕೋಗಲ್ಲ. ಕುರಿಗಳಿಗೆಲ್ಲ ಬಂದು ಕಲ್ಲು ಉಪ್ಪನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಆ ಕಲ್ಲು ಉಪ್ಪು ಸ್ವಲ್ಪ ಕಲ್ಲು ಇರುತ್ತಲ್ಲ ಕರ್ಗೋದಕ್ಕೆ, ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಇವಾಗ ನಾನು ಹಿಂಡಿ ನೆನೆ ಹಾಕ್ತಾ ಇದ್ದೀನಿ. ಸುಮಾರು ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ, ಈಗ ನಾನು ಹಿಂಡಿನ ಊರಾಕಿ ನೆನೆ ಹಾಕ್ತಾ ಇದ್ದೀನಿ. ಇವಾಗ ಹಿಂಡಿನ ನೆನೆ ಹಾಕ್ಬಿಟ್ರೆ ಅದ್ರ ಜೊತೆಗೆ ಉಪ್ಪು ಹಾಕ್ಬಿಟ್ರೆ ಇನ್ನು ನಾನು ನೈಟು ಇಡೋದು 9-9:30 ಆಗುತ್ತೆ. ಅಂದರೆ ಕುರಿಗಳಿಗೆ ತಿಂಡಿ ಕೊಡೋದು ಸುಮಾರು 9-9:30 ಆಗುತ್ತೆ. ಅಲ್ಲಿವರೆಗೂ ಮೇವುಗಳು ತಿನ್ಕೊಂಡೇ ಕಾಲ ಕಳೆಯೋದು. ಏನಿದ್ರು ಒಂದು 9 ಗಂಟೆ ಮೇಲೇ ನಾನು ತಿಂಡಿ ಕೊಡೋದು. ಯಾಕಂತೇಳಿದ್ರೆ, ಅದಕ್ಕಿಂತ ಮುಂಚೆ ಸಂಜೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಈ ರೀತಿಯಾಗಿ ಏನಾದರೂ ಒಂದು ವೇಳೆ ನಾನು ತಿಂಡಿ ಕೊಟ್ಬಿಟ್ರೆ ಅವು ಜಾಸ್ತಿ ಮೇವುಗಳು ತಿನ್ನಲ್ಲ. ಯಾಕಂತೇಳಿದ್ರೆ, ಇದು ಬಂದು ಮಂದ ಇರುತ್ತೆ, ತಿಂಡಿ ಬಂದು ಮಂದ ಇರುತ್ತೆ. ಇವಾಗ ತಿಳ್ಕೊಳ್ಳಿ ನೀವೇ, ಒಂದು ನಷ್ಟ ಊಟ ಮಾಡೋಕ್ಕಿಂತ ಮುಂಚೆ ಏನಾದರೂ ಒಂದು ಬಿಸ್ಕೆಟ್ ಬ್ಯಾಗ್ ತಿನ್ಬಿಡ್ರಿ. ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು, ಒಂದು ಬಿಸ್ಕೆಟ್ ಬ್ಯಾಗ್ ತಿನ್ಬಿಡ್ರಿ, ಊಟ ತಿನ್ನೋಕ್ಕಾಗುತ್ತಾ ನಮ್ಮ ಕೈಯಲ್ಲೇ ಆಗಲ್ಲ. ಯಾಕಂತೇಳಿದ್ರೆ, ಮೊದಲೇ ಬಿಸ್ಕೆಟ್ ಒಳಗಡೆ ಹೋಗಿರುತ್ತಲ್ವಾ, ಒಂಥರ ಮಂದ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಊಟ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಏನಂತೇಳಿದ್ರೆ, ಇದು ಕೂಡ ಅಷ್ಟೇ, ಇದು ಕೂಡ ಮಂದ ಇರುತ್ತೆ. ಅದಕ್ಕೋಸ್ಕರ ಏನಂತೇಳಿದ್ರೆ, ನಾವು ಮಲಗೋ ಟೈಮಲ್ಲಿ ಇನ್ನೇನು ಕುರಿಗಳು ಮಲಗಿ ಇನ್ನು ಇವಾಗ ಅವಾಗ ಮಲಗುತ್ತೆ ಅನ್ನೋ ಒಂದು ಟೈಮಲ್ಲಿ ನಾನು ಕುರಿಗಳಿಗೆ ಬಂದು ತಿಂಡಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕೊಡೋಕೆ ಹೋಗಲ್ಲ. ನೈಟ್ ಬಂದು 9-9:30 ಬರ್ತೀನಿ, ತಿಂಡಿ ಕೊಡ್ತೀನಿ. ಅಷ್ಟೊತ್ತಿಗೆ ಹಿಂಡಿನೂ ಚೆನ್ನಾಗಿ ನೆಂದಿರುತ್ತೆ, ಮತ್ತು ನಾನು ಹಾಕಿರೋ ಒಂದು ಕಲ್ಲು ಉಪ್ಪು ಕೂಡ ತುಂಬ ಚೆನ್ನಾಗಿ ನೆಂದಿರುತ್ತೆ. ಅದಕ್ಕೋಸ್ಕರ ಏನಂತೇಳಿದ್ರೆ, ನಾನು ಈ ರೀತಿಯಾಗಿ ಕಲ್ಲು ಉಪ್ಪನ್ನೇ ನಾನು ಜಾಸ್ತಿ ಬಳಕೆ ಮಾಡೋದು. ಅದಾದಮೇಲೆ ಗಾಣಗಿಂಡಿನೇ ನಾನು ಜಾಸ್ತಿ ಬಳಕೆ ಮಾಡೋದು. ಮೊದಲೆಲ್ಲ ಯಾವುದ್ಯಾವುದೋ ಯೂಸ್ ಮಾಡ್ತಾ ಇದೆ. ಅದಾದಮೇಲೆ ಹಿಂಗೆ ನಮಗೆ ರೈತರು ಒಬ್ರು ಹೇಳಿದ್ರು, ಅಣ್ಣ ಇದನ್ನ ಥರ ಬದಲು ಅದನ್ನ ತೊಗೊಂಡು ಬಾ, ತುಂಬ ಚೆನ್ನಾಗಿ ಕೆಲಸ ಮಾಡ್ತೈತೆ, ಮತ್ತು ತುಂಬ ಚೆನ್ನಾಗಿ ಮರಿಗಳು ಡೆವಲಪ್ ಆಗುತ್ತೆ, ಅದರಲ್ಲಿ ಇಲ್ಲ ಚೆನ್ನಾಗಿ ಮರಿಗಳು ಡೆವಲಪ್ ಆಗುತ್ತೆ ಅಂತ ಹೇಳಿದ್ರು. ಅವತ್ತಿಂದ ಇವತ್ತವರೆಗೂ ಕೂಡ ನಾನು ಇದೇ ರೀತಿಯಾಗಿ ಈ ಹಿಂಡಿನ ಮಾತ್ರ ನಾನು ಬಳಕೆ ಮಾಡ್ತಾ ಇರೋದು. ಏನಂತ ಹೇಳಿದ್ರೆ, ಇದು ನಾವು ಕೇಳಿದಷ್ಟು ಸಿಗಲ್ಲ ನಮಗೆ ಬಂದು ಒಂದೊಂದು ಟೈಮ್ 50 ಕೆಜಿ ಸಿಗುತ್ತೆ, ಒಂದೊಂದು ಟೈಮ್ ಬಂದು 90 ಕೆಜಿ ಸಿಗುತ್ತೆ, ಒಂದೊಂದು ಟೈಮ್ ಬಂದು 10 ಕೆಜಿ ಸಿಗುತ್ತೆ, ಒಂದೊಂದು ಟೈಮ್ ಬಂದು 5 ಕೆಜಿ ಸಿಗುತ್ತೆ. ಯಾಕಂತೇಳಿದ್ರೆ, ಇದು ನಾವು ಡೈರೆಕ್ಟಾಗಿ ನಾವು ಹೋಗಿ ತೊಗೊಂಡು ಬರೋದು. ಅದೇ ತೊಗೊಂಡು ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ತೀರಿ, ಈ ರೀತಿಯಾಗಿ ಹಿಂಡಿ ಇದೆಯಾ ಅಂತ. ಅವರು ಯಾವುದಾದ್ರೂ ಕಡಲೆಕಾಯಿ ಅಂದರೆ ಕಡಲೆಕಾಯಿ ಯಾವುದಾದ್ರೂ ಬರ್ತಾ ಇದೆ ಅಂದರೆ ಮಾತ್ರ, ಕಡಲೆ ಬೀಜ ಯಾವುದಾದ್ರೂ ಬರ್ತಾ ಇದೆ ಅಂದರೆ ಮಾತ್ರ ನಮಗೆ ಅವರು ಬನ್ರಿ ಅಂತ ಕರೀತಾರೆ. ಯಾವುದು ಬಂದಿಲ್ಲ ಅಣ್ಣ, ಯಾವುದು ಬಂದಿಲ್ಲ ಏನಂದರೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದಕ್ಕೆ, ಸಿಕ್ಕಾಪಟ್ಟೆ ಡಿಮ್ಯಾಂಡು ಇರುತ್ತೆ. ಅದಕ್ಕೋಸ್ಕರ ಏನಂದರೆ, ಇದು ಮೊದಲೇ ಸ್ಟಾಕ್ ಆಗಿ ಇರಲ್ಲ ಯಾವುದೇ ರೀತಿಯಾಗಿ. ಕಡಲೆಕಾಯಿ ಬೀಜ ಬಂದು ಅಂಗಡಿನಲ್ಲಿದೆ ಅಂತೇಳಿದ್ರೆ ನಾವು ಹೋಗಬೇಕಾಗುತ್ತೆ. ಕಡಲೆಕಾಯಿ ಬೀಜ ಇಲ್ಲ ಅಂತೇಳಿದ್ರೆ ನಾವು ಹೋಗಂಗಿಲ್ಲ. ಯಾಕಂತೇಳಿದ್ರೆ, ಇವಾಗ ಬಂದು ಇವಾಗೆಲ್ಲ ಕಡಲೆಕಾಯಿ ಬೀಜನ ತೊಗೊಂಡೋಗಿ ಅದ್ರ ಎಣ್ಣೆ ಬರುತ್ತಲ್ಲ, ಆ ಎಣ್ಣೆನ ತುಂಬ ಜನ ಜಾಸ್ತಿ ಬಂದು ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಜನ ಬಂದು ಯೂಸ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಮಿಲ್ಗೆ ಹೋಗಿ ಹಾಕ್ಸ್ಕೊಂಡು ಬರೋದು ಕಡಲೆಕಾಯಿ ಹಿಂಡಿನ ಎಣ್ಣೆನ ಅವರು ಜಾಸ್ತಿ ಎಲ್ಲ ತುಂಬ ಜಾಸ್ತಿ ಜನ ಪರವಾಗಿಲ್ಲ. ಇವಾಗ ದಿನಕ್ಕೂ ಇನ್ನೂ ಜಾಸ್ತಿ ಆಗ್ತಾನೆ ಇದೆ, ಅದು ತುಂಬ ಜನ ಬಳಕೆ ಮಾಡ್ತಾ ಇರೋದು. ಅಂದರೆ ಸ್ವಂತ ಅವರೇ ಮಿಲ್ಗೆ ಹೋಗ್ತಾರೆ, ಅವರೇ ತೊಗೊಂಡು ಬರ್ತಾರೆ, ಅವರೇ ಎಣ್ಣೆ ಇಳಿಸೋದು, ಅವರೇ ಎಣ್ಣೆ ತೊಗೊಂಡು ಹೋಗ್ತಾರೆ. ಅದಾದಮೇಲೆ ಈ ರೀತಿಯಾಗಿ ವೇಸ್ಟೇಜ್ ಅಂದರೆ ಎಣ್ಣೆ ತೆಗ್ದಿರೋ ಒಂದು ವೇಸ್ಟೇಜ್ ಬೀಜ ಏನಿರುತ್ತೆ, ಆ ಒಂದು ಹಿಂಡಿನ ನಾವು ಎತ್ಕೊಂಡು ಬರ್ತೀವಿ.
ಅದನ್ನು ಕೂಡ ನಾವು ದುಡ್ಡು ಕೊಟ್ಟು ತಗೊಂಬರ್ತೀವಿ. ಕೆ ಜಿ ಬಂದು ಇದು ಕೂಡ 60 ರೂಪಾಯಿ ಆಗಿದೆ. ಇವಾಗ ಮೊದಲನೆಲ್ಲ ಒಳ್ಳೆ ಸೀಸನ್ ಇತ್ತು, ಮನೆ ಒಳ್ಳೆ ಸೀಸನ್ ಇತ್ತು, ಅವಾಗೆಲ್ಲ ಸಿಕ್ಕಾಪಟ್ಟೆ ಸಿಗೋದು. ಆದರೆ ಈಗ ಬಂದು ಅನ್ಸೀಸನ್ ಆಗ್ಬಿಡ್ತು, ಅನ್ಸೀಸನ್ ಆದಾಗಿಂದ ಸ್ವಲ್ಪ ಕಮ್ಮಿ ಸಿಗ್ತಾ ಇದೆ. ಅಂದರೆ ಒಂದೊಂದು ಟೈಮ್ ಬರುತ್ತೆ, ಒಂದೊಂದು ಟೈಮ್ ಬರೋಲ್ಲ. ಮೊನ್ನೆ ಒಂದು ಸುಮಾರು ಒಂದು 4-5 ತಿಂಗಳಿಂದ ಒಳ್ಳೆ ಪೂರ್ತಿಯಾಗಿ ಚೆನ್ನಾಗಿ ಬರ್ತಾ ಇತ್ತು, ಅಂದರೆ ಒಳ್ಳೆ ಹಿಂಡಿ ಸಿಗ್ತಾ ಇತ್ತು ನಮಗೆ, ಜಾಸ್ತಿ ನಾವು ಕೇಳಿದಷ್ಟು ಹಿಂಡಿ ಕೊಡೋ ಸಿಗ್ತಾ ಇತ್ತು. ಆದರೆ ಈಗ ಬಂದು ಕಮ್ಮಿ ಆಗ್ತಾ ಇದೆ, ಅಂದರೆ ಅನ್ಸೀಸನ್ ಇದು, ಅನ್ಸೀಸನ್ನಲ್ಲಿ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬಿಡಿ. ನಾವೇನಕ್ಕೆ ಇದೇ ಹಿಂಡಿನ ಬಳಸೋದು ಅಂತ ನಿಮಗೆ ನಾನು, ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದ್ರು, ಅಣ್ಣ ಇದೇ ಹಿಂಡಿನ ಯಾಕೆ ನೀವು ಬಳಕೆ ಮಾಡೋದು, ಮತ್ತು ಅದನ್ನು ಎತ್ಕೊಂಡು ಬರ್ತೀರಾ, ಕುಟ್ತೀರಾ, ಯಾಕೆ ಇಷ್ಟು ಕಷ್ಟಪಡ್ತೀರಾ ಅಂತ ಒಂದು ಕಮೆಂಟ್ ಬಂದಿತ್ತು. ಅದಕ್ಕೋಸ್ಕರ ಇವತ್ತಿನ ಒಂದು ಬ್ಲಾಗ್ ಆಗಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಒಂದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಿಮ್ಮ ನಷ್ಟ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಹೊಸ ವಿಡಿಯೋ ಎತ್ಕೊಂಡು ಹಾರ್ದೆ ಬೇಗ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.